ಅಪ್ಪ ಬಿಡೋ ಅವಳನ್ನ ನೀನು ಆಚೆ ಹಾಕಿದ್ರೆ ಮನೆ ಕೆಲಸ ಯಾರು ಮಾಡೋದು ನನ್ನ ಕೈ ಲಕ್ಕ ಲಕ್ಕಣ ಮಾರಯ್ಯ ಸಂಟ್ ನೋವು ಕಾಲ್ ನೋವು ಇರ್ಲಿ ಬಿಡೋ ಆ ಮಾತಾಡ್ಕೊಂಡು ಏನೇ ಬಿಟ್ ಬಗೆ ಹರ್ಸ್ಕೊಳ್ಳೋಣ ಬಿಟ್ಬಿಡೋ ತಮಣಿ ಅಯ್ಯೋ ತಮಣಿ ಬಿಟ್ಬಿಡೋ ತಮಣಿ ಏನೋ ಮಿಷನ್ ಸ್ಟ್ಯಾಂಡಿಂಗ್ ಆಗಿದೆ ಕಣೋ ಯಾಕೋ ಹಿಂಗ್ ದೈ ಹೇಳ್ದಂಗೆ ಹೇಳ್ಕೊಂಡು ಹೋಗ್ತಿದ್ಯ ನನ್ನ ಬಿಟ್ಬಿಡೋ ನಾನು ಏನು ತಪ್ಪು ಮಾಡಿಲ್ಲ ಕಣೋ ತಮಣಿ ನಿಂಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕಣೋ

ಜಲ್ಜಾ ಎಂತ ಮಾಡ್ತಿದೀಯ ಮರಗಿತ್ತಿ ಏನಿಲ್ಲ ಸುಬಕ್ಕ ಆರಾಮ ಕುತ್ಕೊಂಡು ಟಿವಿ ನೋಡ್ತಿದ್ದೆ ಏನ್ ಸುಬಕ್ಕ ಫೋನ್ ಲೇ ಜಲ್ಜಾ ನಿನ್ ಪಿಂಕಿ ನನ್ ಬಡ್ದಂಗ್ ಬಡ್ದು ಮನೆಯಿಂದ ಆಚೆ ಹಾಕ್ತಿದಾನೆ ಕಣೆ ಹಾಕ್ತಿದ್ ಯಾರು ತಡಿಯಕ್ಕೆ ಆಗ್ತಿಲ್ಲ ನನ್ ಕೈಲಂದು ಆಗ್ತಿಲ್ಲ ಕಣಿ ಬೇಗ ಮನೆ ಕಡೆ ಬರ್ರ ನೀವಲ್ಲ ತಮಣಿ ಜಲ್ಜಕ್ ಫೋನ್ ಮಾಡಿದೀನಿ ಕಣೋ ಅಮ್ಮ ಎಲ್ಲ ಬರ್ತಿದಾರೆ ಇರು ಸಮಾಧಾನದಲ್ಲಿ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಹಿಂಗ್ ದಿಢೀರ್ ಅಂತ ಮನೆಯಿಂದ ಆಚೆ ಹಾಕ್ಬಾರ್ದು ಕಣ ಹೆ

ಕಿಚ್ ಕಿಚ್ಚಿನ ಸಮಾಧಾನ ಮಾಡ್ಕೊಳ್ಳಿ ಈಗ್ಲೇ ನಮ್ ಪಿಂಕಿನ ಮನೆಗ್ ಕರ್ಕೊಂಡು ಹೋಗ್ತೀನಿ ಸಮಾಧಾನ ಆದ್ಮೇಲೆ ಎಲ್ಲಾ ಮಾತಾಡಿ ಮಾತುಕತೆ ಮಾಡ್ಕೊಂಡು ಬಗೆಹರಿಸ್ಕೊಂಡ್ರೆ ಆಯ್ತೋಳಿ ಅಂದ್ರೆ ಉದ್ವೆಗು ಕೊಳಗಾಗ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ ಓ ಮೈ ಗಾಡ್ ಬೇಬಿ ನಾವೀಗ ಆಲ್ರೆಡಿ ಮನೇಲಿ ಫೋರ್ ಮೆಂಬರ್ಸ್ ಇದ್ದೀವಿ ಆಲ್ರೆಡಿ ಮನೇಲಿ ಕಂಜೆಸ್ಟೆಡ್ ಫೀಲ್ ಆಗ್ತಿದೆ ಸಫಕೇಶನ್ ಫೀಲ್ ಆಗ್ತಿದೆ ಇನ್ನು ಪಿಂಕಿ ಬಂದ್ರೆ ಫೈವ್ ಮೆಂಬರ್ಸ್ ಆಗ್ತೀವಿ ಬೇಬಿ ಬೇಡ ಅಂತ ಹೇಳಿ ಅವಳಿಗೆ ಇಲ್ಲೇ ಇರೋಕ್ಕೆ ಹೇಳಿ ಮನೆಗೆ ಬೇಡ ಅವಳು ವಾಪಸ್ಸು ಹೌದೌದು ಅಯ್ಯಂದ್ರೆ ನಂದು ಎರಡನೇ ಹೆಂಡತಿ ಆಮೇಲೆ ಅವಳ ಮಗ ಆಮೇಲೆ ನಮ್ಮ ಜಲ್ಜ ಎಲ್ಲ ನಾವೆಲ್ಲ ಸೇರಿ ನಾಲ್ಕು ಜನ ಇದ್ದೀವಿ ಆಮೇಲೆ ನಮ್ಮ ಮನೆಗೆ ಹೊಸ ಸೊಸೆ ಬೇರೆ ಬರ್ತಿದ್ದಾಳೆ ಫೈವ್ ಮೆಂಬರ್ಸ್ ಅದ್ರ ಜೊತೆ ಪಿಂಕಿನೂ ಆದ್ರೆ ಭಾಳ ಹಿಂಸೆ ಆಗುತ್ತೆ ನಮ್ಮ ಮನೇಲಿ ಜಾಗ ಕಡಿಮೆ ಇದೆ ಆಲ್ರೆಡಿ ಮೂರು ರೂಮ್ ಎಲ್ಲ ಫಿಲ್ ಆಗಿ ಹೋಗ್ಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಬಿಡಿ ಅಲ್ಲಿ ಅಂದ್ರೆ ಮನೆಯಲ್ಲಿ ಏನಾದ್ರು ಬಗೆ ಹಾಕಿಸ್ಕೊಳ್ಳೋಣ ನಮ್ಮ ಮನೆಗೆ ಮಾತ್ರ ವಾಪಸ್ ಕಳಿಸ್ಬೇಡಿ ಪಿಂಕಿನ ನೀವು ಏನಾದ್ರು ಮಾಡಿ ಚುಚ್ಚಾದ್ರು ಸಾಯಿಸಿ ಹೊರಗಡೆ ಆದ್ರು ಹಾಕಿ ರೀ ಏನ್ ಮಾತಾಡ್ತಿದ್ದೀರಾ ಪಿಂಕಿ ನಮ್ಮ ಮಗಳು ಅವಳು ತೊಂದ್ರೆ ವಾಪಸ್ ಮನೆಗ್ ಕರ್ಕೊಂಡು ಹೋಗೋಣ ಅಂದ್ರೆ ನಿಮ್ಮ ಎರಡನೇ ಹೆಂಡತಿ ದಸಿಂದ ನಮ್ ಮಗಳು ಪಿಂಕಿನೇ ಮನೆಗ್ ಬರದ್ ಬೇಡ ಅಂತ ಹೇಳ್ತಿದ್ದೀರಾ ಲೇ ಯುವ ಪಾರಿನ್ ತಾಟ್ ಕಿತ್ತಿ ನಿನ್ಯಾಲಿಗ್ ಬಿಳ ಪಿಂಕಿ ರಾಮಣ್ಣನ್ ಮಗಳು ಅವಳು ತವ್ರ ಮನೆಗ್ ಬರದ್ನ ನೀನ್ ತಡಿಯಾಕ್ ಯಾವಳೆ ಪಾರಿನ್ ಬಿಟ್ಟು ನಿನ್ನೆ ಮೊನ್ನೆ ಈ ರಾಮಣ್ಣನ್ ಜೊತೆ ಓಡ್ ಬಂದಿರೋ ಮಿಟ್ಟಗ್ಲಾಡಿ ನೀನು ಪಿಂಕಿ ತವ್ರ ಮನೆಗ್ ಬಂದ್ರೆ ನೀನಿಗೆ ಜಾಗ ನಿನ್ ಅಂತ ಮುರಿಯಾ ಲೋ ಲೋ ರಾಮಣ್ಣ ನನ್ ನನ್ ಮುಂದೆ ಜಾಸ್ತಿ ಹಾರಾಡ್ಬೇಡ ನೀನು ನನ್ನನ್ನೇನು ಅನ್ಎಜುಕೇಟೆಡ್ ಬೂಟು ಅನ್ಕೊಂಡಿದ್ಯೋ ರಾಮಣ್ಣ ನೀನು ಜಡ್ಜಿಂಗ್ ಡಿವೋರ್ಸ್ ಕೊಡ್ದಲೆ ಎರಡನೇ ಸೆಟ್ ಅಪ್ ಕಟ್ಕ ಬಂದು ಅವಳ ಮಗನ್ನ ನಿನ್ ಮಗ ಅಂತಿದೀಯಾ ಎರಡನೇ ಮದ್ವೆ ಆಗೋದು ಕಾನೂನ್ ಪ್ರಕಾರ ತಪ್ಪು ಅಂತ ಗೊತ್ತಿಲ್ವಾ ಜಡ್ಜಿನ್ ಕರ್ಕೊಂಡು ಹೋಗಿ ಎಲ್ಲರೂ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಅಂತ ಅನ್ಕ ನೀವು ಮೂರು ಜನನು ಜೈಲ್ ಜೈಲ್ ಪಾಲಾಗ್ಬಿಡ್ತೀರಾ ಲೇ ಪಾರಿನ್ ರೌಳಿ ಪಿಜ್ಜಾ ತಿಂದಿದ್ ನಾಲ್ಗೆಗೆ ಜೈಲಿನ ಮುದ್ದೆ ಜಾಸ್ತಿ ಇವಾಗ ಸದ್ಯಕ್ ಮನೆ ಪ್ರಾಬ್ಲಮ್ ಹದಗೆಟ್ಟಿದೆ ಅದಕ್ಕೆ ಸುಮ್ನೆ ಪಿಂಕಿನೊಂದ್ ಸ್ವಲ್ಪ ದಿನದ ಮಟ್ಟಿಗೆ ಮನೆಗ್ ಕರ್ಕೊಂಡ್ ಹೋಗಿ ಚೆನ್ನಾಗ್ ನೋಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಈ ಸುಬ್ಬಕ್ಕನ್ ವಿಚಾರ ಗೊತ್ತಲ್ಲ ರಮಣ ಓದಿಲ್ಲ ಅಂದ್ರು ಸಾಮಾನ್ಯ ಜ್ಞಾನದಲ್ಲಿ ಯಾವ್ದೇ ರೀತಿ ಕಮ್ಮಿ ಇಲ್ಲ ಈ ಸುಬ್ಬಿ ಹತ್ರ ಜಲ್ಜನ್ ಕರ್ಕಂಡ್ ಒಂದೇ ಒಂದ್ ಕಂಪ್ಲೇಂಟ್ ಆಮೇಲೆ ನೀವೆಲ್ಲ ರಾಗಿ ಮುದ್ದೆ ಪಿಕ್ಸು ನಿಮ್ಗಳಿಗೆ ಜೈಲಲ್ಲಿ ಹೇಳ್ತಿದ್ದೀನಿ ಬಾಯಿ ಪಿಂಕಿ ಕರ್ಕೊಂಡ್ ಸ್ವಲ್ಪ ಮತ್ತೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋ ಟೆನ್ಶನ್ ಮಾಡ್ಕೊಂಡ್ಬೇಡಿ ಎಲ್ಲ ಬಗೆಹರಿಸಬೇಕು ದಿನ ಮಾಡ್ಕೊಳ್ಳಿ ಮನೆಗೆ ಹೋಗೋಣ

తలే కడుస్కబడ కనే నన్నెల్ నినికి నమ్మకే ఇల్వా నేను నీ ఎంత బెస్ట్ ఫ్రెండూ ಇದ್ದಂಗೆ ಇರ್ತೀವಿ ಪಿಂಕಿಗೆ ಮೋಸ ಆಗಕ್ಕೆ ನಾನು ಬಿಟ್ಬಿಡ್ತೀನಿ ತಮಣಿ ಕೋಪ ಟೆಂಪ್ರರಿ ಕಡೆ ಮರಗಿತ್ತಿ ಅವ್ನಿವಾಗ ಕೋಪ್ ತಲ್ಲಿದ್ದಾನೆ ಅವನಿಗೆ ಏನಾದರೂ ಹೆಚ್ಚು ಕಮ್ಮಿ ಹೋದ್ರೆ ಸಿಟ್ ಬಂದು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾನೆ ಪಿಂಕಿಗೆ ಸುಮ್ಮೀರು ವಾಪಸ್ ಪಿಂಕಿ ಮನೆಗೆ ಕರ್ಕೊಂಡು ಹೋಗು ನಾನು ಸಮಾಧಾನದಲ್ಲಿ ತಮಣಿ ಹತ್ರ ಮಾತಾಡಿ ಏನ್ ಸತ್ಯ ಏನ್ ಸುಳ್ಳು ಅಂತೆಲ್ಲ ತಿಳ್ಕೊಂಡು ಎಲ್ಲ ಬಗೆಹರಿಸ್ತೀನಿ ಈ ಸುಬ್ಬಕ್ಕನ್ ಮೇಲೆ ನಂಬಿಕೆ ಇಡೆ ಮರಗಿತ್ತಿ ನೀನು ನಾನು ಎಲ್ಲ ಸರಿ ಮಾಡ್ತೀನಿ ನೀನು ಹೋಗು ಪಿಂಕಿನ ಕರ್ಕೊಂಡು ಮನೆಗೆ ಹೋಗಿರು ಸರಿ ಸುಬಕ್ಕ ನಿಮ್ಮನೆ ನಂಬ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಪಿಂಕಿ ಮತ್ತೆ ತಮಣಿ ಸಂಸಾರದಲ್ಲಿ ಬಂದಿರೋ ತೊಂದ್ರೆನಾ ಬಗೆಹರಿಸಿ ಅವ್ರ ಸಂಸಾರ ಸರಿ ಮಾಡಬೇಕು ಸುಬಕ್ಕ ನಿಮ್ಮ ಕೈಲೇ ಇರೋದಿದೆಲ್ಲ ಪಿಂಕಿ ಮನೆಗೆ ಹೋಗಿ ಫೋನ್ ಮಾಡು ಅದೇನು ಯಂಕ ಎಂಟೇಸ ಅದೇನು ಮಗ್ಗು ದಿಂಬು ಗಿಫ್ಟ್ ಐಟಮ್ ಅಂತೆಲ್ಲ ಮಾತಾಡ್ತೀಯನಲ್ಲ ಅದೆಲ್ಲ ತಿಚ್ ಕಚ್ನ ಫೋನಲ್ಲೇ ಮಾಡಿ ಎಲ್ಲ ಸಾಲ್ವ್ ಮಾಡೋಣ ನಾನು ತಮಣಿ ಸಮಾಧಾನ ಆದ್ಮೇಲೆ ಅವನ ಹತ್ರ ಎಲ್ಲ ವಿಚಾರ ತಿಳ್ಕೊಂಡು ಫೋನ್ ಮಾಡ್ತೀನಿ ಆಯ್ತಾ വി നോട്രാസ്റ്റ് <laughs> ಸಂಸಾರದಲ್ಲಿ ಆಗಿರೋ ತೊಂದ್ರೆನಾ ನಾನು ಸುಬ್ಬಕ್ಕ ಪಿಂಕಿ ಅತ್ತೆ ಆಗಿಟ್ಕೊಂಡು ಪಾಪ ಅವಳಿಗೆ ಬಂದಿರೋ ನಾನೇ ಸಾಲ್ವ್ ಮಾಡೇ ಮಾಡ್ತೀನಿ ಅಂತ ಬತ್ತಿ ಇಟ್ಟ ಅಂತ ಎಲ್ಲ ವಿಚಾರಣೆ ಮಾಡಿ ನಾನ್ ಸರಿ ಮಾಡ್ತೀನಿ ಸರಿ ಹಾಗಾದ್ರೆ ಎಲ್ಲರೂ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಬೇಗ ಬೇಗ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಆದಷ್ಟು ವಾಟ್ಸಪ್ಪಲ್ಲಿ ಅಲ್ಲಿ ಶೇರ್ ಮಾಡಿ ಆಯ್ತಾ